गुड मॉर्निंग चिल्ड्रन. इन दिस क्लास वी आर गोइंग टू लर्न वेदर एंड सीजन. सो अरे वेदर एंड सीजन अरे सो नम देश वेदर सो यू सीजन सो लेसन ना तकता द वर्ड्स विंडी सन्नी चिली एंड क्लाउडी डिस्क्राइब वेदर. Weather is a condition of the air around you. So, weather anta word yen helutte antidre windy, sunny, chilly and cloudy describe weather. Andre weather anda takshana adralli bartakkantadu chali irbodu athwa besige irbodu malegala irbodu. So yava ondu lakshana chaliya ondu lakshana irbodu ಅಥವಾ ಉಷ್ಣಾಂಶದ ಒಂದು ಲಕ್ಷಣ ಇರ್ಬೋದು. ಸೊ ಅವುಗಳನ್ನು ಈ ಒಂದು ವೆದರ್ ಅಂತಕ್ಕಂಥದ್ದು ನಮಗೆ ವಿಶ್ಲೇಷಣೆಯನ್ನು ಮಾಡುತ್ತೆ. ವೆದರ್ ಈಸ್ ಎ ಕಂಡೀಷನ್ ಆಫ್ ದಿ ಏರ್ ಅರೌಂಡ್ ಯು. ಸೊ ವೆದರ್ ಅಂತ ತಕ್ಷಣ ಏನು ಅಂತ ಹೇಳಿದ್ರೆ ನಮ್ಮ ಸುತ್ತಲೂ ಇರುವಂತಹ ಒಂದು ಹವಾಮಾನವನ್ನು ನಾವು ವೆದರ್ ಅಂತ ಕರಿತೀವಿ. ಸೊ ನೀವು ಪ್ರತಿದಿನ ನೋಡ್ತಾ ಇರ್ತೀರ ಈ ಒಂದು ವೆದರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳನ್ನು. ಸೊ ಬೆಳಗಿನ ಸಮಯದಲ್ಲಿ ವಾತಾವರಣ ಹೇಗಿರುತ್ತೆ ಅಂದರೆ ತುಂಬಾ ತಂಪಾಗಿ ಕೂಲಾಗಿರುತ್ತೆ. ಕೆಲವೊಂದು ಸಾರಿ ಕೆಲವೊಂದು ಕಾಲಗಳಲ್ಲಿ ಚಳಿ ಇರ್ತಕ್ಕಂಥದ್ದನ್ನು ಗಮನಿಸಿರ್ತೀವಿ. ಸೊ ಹಾಗೇ ಮಧ್ಯಾಹ್ನ ಆಗ್ತಾಯಿದ್ದಾಗೇ ಆಫ್ಟರ್ನೂನ್ ಆಗ್ತಾ ಇದ್ದ ತಕ್ಷಣ ಏನಾಗುತ್ತೆ ಈ ಒಂದು ಸೊ ಇದು ಈ ಒಂದು ಇದರಲ್ಲಿ ಹವಾಮಾನದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ಹೆಚ್ಚು ಬಿಸಿಲಿನ ತಾಪಮಾನ ಇರ್ತಕ್ಕಂಥದ್ದನ್ನು ನೋಡಿರ್ತೀವಿ. ಸೊ ಇದೇನಾಗುತ್ತೆ ವೆದರ್ ಇಸ್ ಎ ಕಂಡೀಷನ್ ಆಫ್ ದಿ ಏರ್ ಅರೌಂಡ್ ನಮ್ಮ ಸುತ್ತಲೂ ಇರ್ತಕ್ಕಂಥ ಗಾಳಿಯ ಒಂದು ಸ್ಥಿತಿಯನ್ನು ಇದು ತಿಳಿಸುತ್ತೆ. ಇಟ್ ಕ್ಯಾನ್ ಚೇಂಜ್ ಮೆನಿ ಟೈಮ್ಸ್ ಇನ್ ಎ ಡೇ. ಇದು ಪ್ರತಿದಿನ ಪ್ರತಿ ಕ್ಷಣವೂ ಸಹ ಬದಲಾಗ್ತಾ ಇರುತ್ತೆ. ಬೆಳಗ್ಗೆ ತಂಪಾಗಿರುತ್ತೆ, ಮಧ್ಯಾಹ್ನದ ವೇಳೆಗೆ ಬಿಸಿಯಾಗುತ್ತೆ, ಮತ್ತೆ ಸಾಯಂಕಾಲದಷ್ಟೊತ್ತಿಗೆ ಮತ್ತೆ ತಂಪಾಗುತ್ತೆ. ಸೊ ಈ ರೀತಿ ಪ್ರತಿದಿನ ಪ್ರತಿ ಕ್ಷಣವೂ ಸಹ ಈ ಒಂದು ವೆದರ್ ಅಂತಕ್ಕಂಥದ್ದು ಚೇಂಜ್ ಆಗ್ತಾ ಇರುತ್ತೆ. ಸೊ ಇಟ್ ಕ್ಯಾನ್ ಚೇಂಜ್ ಎವ್ರಿ ಟೈಮ್ ಎವ್ರಿ ಮಿನಿಟ್. ವೆನ್ ಎ ಪ್ಲೇಸ್ ಹ್ಯಾಸ್ ದಿ ಸೇಮ್ ವೆದರ್ ಫಾರ್ ಎ ಲಾಂಗ್ ಟೈಮ್ ಇಟ್ಸ್ ಎ ನೌನ್ ಆ್ಯಸ್ ದಿ ಕ್ಲೈಮೇಟ್ ಆಫ್ ಪ್ಲೇಸ್. ಸೊ ಕ್ಲೈಮೇಟ್ ಅಂತಂದರೆ ಏನು ಅಂದರೆ ವೆನ್ ಎ ಪ್ಲೇಸ್ ಹ್ಯಾಸ್ ಸೇಮ್ ವೆದರ್ ಅಂದರೆ ಯಾವಾಗ ಒಂದು ಸ್ಥಳ ಒಂದೇ ರೀತಿ ಹವಾಗುಣವನ್ನು ಹೆಚ್ಚು ಕಾಲ ದೀರ್ಘಕಾಲ ಒಳಗೊಂಡಿರುತ್ತೋ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ಇನ್ನೊಂದು ಸರಿ ಅಬ್ಸರ್ವ್ ಮಾಡಿ. ವೆನ್ ಎ ಪ್ಲೇಸ್ ಆ್ಯಸ್ ದಿ ಸೇಮ್ ವೆದರ್ ಫಾರ್ ಎ ಲಾಂಗ್ ಟೈಮ್ ಯಾವಾಗ ಯಾವುದಾದರೂ ಒಂದು ಸ್ಥಳ ದೀರ್ಘಕಾಲ ಒಂದೇ ರೀತಿಯ ಹವಾಗುಣವನ್ನು ಒಳಗೊಂಡಿರುತ್ತೋ ಅದನ್ನು ನಾವು ಕ್ಲೈಮೇಟ್ ಅಂತ ಕರಿತೀವಿ. ಸಮ್ ಮಂತ್ ಇನ್ ಎ ಇಯರ್ ಆರ್ ಹಾಟ್ ಆ್ಯಂಡ್ ಸಮ್ ಮಂತ್ ಆರ್ ಕೋಲ್ಡ್. ದೀಸ್ ಆರ್ ಕಾಲ್ಡ್ ಸೀಸನ್ಸ್. ಸೊ ಈ ಒಂದು ನಾನೇನೇನು ಪ್ರತಿದಿನ ಪ್ರತಿ ಕ್ಷಣ ಒಂದು ವೆದರಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ನೋ, ಸೊ ಅದೇ ರೀತಿ ಕೆಲವೊಂದು ಮಂತ್ಗಳವರೆಗೆ ಒಂದು ರೀತಿಯ ಲಕ್ಷಣವನ್ನು ಒಳಗೊಂಡಿರುತ್ತೆ. ಸೊ ಇದನ್ನು ನಾವು ಸೀಸನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಕೆಲವೊಂದು ಮಂತಲ್ಲಿ ಎರಡು ಮೂರು ತಿಂಗಳು ಅಥವಾ ಒಂದು ಟೂ ಮಂತ್ಸ್ ಏನಾಗುತ್ತೆ ಮಳೆ ಬರುತ್ತೆ. ಸೊ ಮಳೆ ಬರೋದೇ ಆ ಒಂದು ಟೂ ಮಂತ್ಸ್ನ ಲಕ್ಷಣ. ಸೊ ಹಾಗೆಯೇ ಇನ್ನು ಕೆಲವು ಮಂತ್ಗಳನ್ನು ತುಂಬ ಚಳಿ ಆಗ್ತಾ ಇರುತ್ತೆ. ಸೊ ಅಲ್ಲಿ ಚಳಿಯ ಲಕ್ಷಣವೇ ಅಥವಾ ಏನು ಥಂಡಿ ಅಥವಾ ಕ್ಲೌಡ್ ಅಥವಾ ಚಿಲ್ಲಿಯಾಗಿರ್ತಕ್ಕಂತಹ ಒಂದು ಲಕ್ಷಣವೇ ಆ ಎರಡು ಮಂತ್ಗಳ ಒಂದು ಲಕ್ಷಣ. ಫಾರ್ ಎಕ್ಸಾಂಪಲ್ ಇವಾಗ ನವಂಬರಿಂದ ಜನವರಿವರೆಗೆ ನಮಗೆ ತುಂಬ ಚಳಿ ಆಗ್ತಾ ಇರುತ್ತೆ. ಸೊ ನವಂಬರ್ ಟು ಜನವರಿ ಅಂದ ತಕ್ಷಣ ಏನು ಅದು ಒಂದು ಚಳಿಗಾಲ. ಇಟ್ಸ್ ಎ ಸೀಸನ್ ಆಫ್ ಕ್ಲೌಡಿ ಅಂದರೆ ಅಲ್ಲೇನಾಗುತ್ತೆ. ಸೊ ಅದು ಸೀಸನ್ಸ್ ಅಂತ ನಾವು ಕರಿತೀವಿ. ಹಾಗೆಯೇ ಜೂನಿಂದ ಆಗಸ್ಟ್ವರೆಗೆ ಅಪ್ ಟು ಆಗಸ್ಟ್ವರೆಗೆ ನಾವು ರೈನ್ ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವೇನು ಕರಿತೀವಿ ರೈನಿ ಸೀಸನ್. ಸೊ ಇದನ್ನು ನಾವು ಸೀಸನ್ಸ್ ಅಂತ ಕರಿತಕ್ಕಂಥದ್ದು. ದೇರ್ ಆರ್ ಫೈವ್ ಮೇನ್ ಸೀಸನ್ಸ್ ಇನ್ ಇಂಡಿಯಾ. ಸೊ ಈ ರೀತಿ ನಮ್ಮ ಒಂದು ದೇಶದ ಒಂದು ಸೀಸನನ್ನು ನಾವು ಐದು ವಿಭಾಗಗಳಾಗಿ ಮಾಡಿದ್ದೀವಿ. ಸೊ ದೀಸ್ ಆರ್ ಸಮ್ಮರ್, ಮಾನ್ಸೂನ್, ಆಟಮನ್, ವಿಂಟರ್ ಆ್ಯಂಡ್ ಸ್ಪ್ರಿಂಗ್. ಸೊ ಆ ಒಂದು ಸೀಸನ್ಗಳು ಯಾವ್ಯಾವುದು ಅಂತೇಳಿದ್ರೆ ಸಮ್ಮರ್ ಸೀಸನ್, ಮಾನ್ಸೂನ್ ಸೀಸನ್, ಆಟಮನ್ ಸೀಸನ್, ವಿಂಟರ್ ಮತ್ತು ಸ್ಪ್ರಿಂಗ್ ಸೀಸನ್. ಸೊ ಇವಾಗ ಅವುಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಅದು ಯಾವ ರೀತಿಯ ಒಂದು ಲಕ್ಷಣವನ್ನು ಒಳಗೊಂಡಿರುತ್ತೆ, ಸೊ ಆ ಸೀಸನ್ ನಾವು ಏನೇನು ಮಾಡ್ತೀವಿ, ಯಾವ ರೀತಿಯ ಬಟ್ಟೆಗಳನ್ನು ನಾವು ಹಾಕ್ಕೊಳ್ತೀವಿ,
ಯಾವ ರೀತಿಯ ಫುಡ್ಗಳನ್ನು ನಾವು ತಿಂತೀವಿ ಅಂತ. ಸೊ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸಮ್ಮರ್. ಸಮ್ಮರ್ ಈಸ್ ಎ ಹಾಟ್ ಟೈಮ್ ಆಫ್ ದಿ ಇಯರ್. ದ ಸನ್ ಈಸ್ ದಿ ಬ್ರೈಟೆಸ್ಟ್ ಆ್ಯಂಡ್ ದಿ ಹಾಟೆಸ್ಟ್ ಡ್ಯೂರಿಂಗ್ ದಿ ಸಮ್ಮರ್. ಸೊ ಸಮ್ಮರ್ ಸೀಸನ್ ಅಂತಕ್ಕಂಥದ್ದು ಹೇಗೆ, ಅದರ ಒಂದು ಲಕ್ಷಣ ಏನು ಅಂತೇಳಿದ್ರೆ, ಆ ಒಂದು ಸಮ್ಮರ್ ಸೀಸನಲ್ಲಿ ಹಾಟ್ ಟೈಮ್ ಅಂದರೆ ತುಂಬ ಬಿಸಿಯಾದಂತಹ ಒಂದು ತಾಪಮಾನ ಇರುತ್ತೆ. ವರ್ಷದಲ್ಲಿಯೇ ಇರತಕ್ಕಂತಹ 12 ತಿಂಗಳುಗಳಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ತಿಂಗಳಲ್ಲಿ ಏನು ಆ ಒಂದು ತಾಪಮಾನ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸೊ ಆ ಒಂದು ಮಂತನ್ನು, ಆ ಒಂದು ಸೀಸನನ್ನು ನಾವು ಸಮ್ಮರ್ ಸೀಸನ್ ಅಂತ ಕರಿತೀವಿ. ಸೊ ಫಾರ್ ನಮ್ಮ ಒಂದು ದೇಶದಲ್ಲಿ ಯಾವ ಒಂದು ತಿಂಗಳಲ್ಲಿ ಅಂತೇಳಿದ್ರೆ, ಸೊ ಅಪ್ಟು ಮಾರ್ಚಿಂದ ಮೇ ಅಥವಾ ಜೂನ್ವರೆಗೆ ಇರತಕ್ಕಂಥದ್ದನ್ನು ನಾವು ಸಮ್ಮರ್ ಸೀಸನ್ ಅಂತ ಕರಿತೀವಿ. ಸೊ ಆ ಒಂದು ಟೈಮಲ್ಲಿ ಗಮನಿಸಿ, ತುಂಬಾ ನಮಗೆ ಬಿಸಿಯಾಗಿ ಬಿಸಿ ಅಂತಕ್ಕಂಥದ್ದು ಹಾಟ್ ವೆದರನ್ನು ನಾವು ನೋಡ್ತೀವಿ. ಸೊ ಏನು ಲಕ್ಷಣ ಅಂದರೆ, ದ ಸನ್ ಈಸ್ ಯು ಬ್ರೈಟೆಸ್ಟ್ ಆ್ಯಂಡ್ ದಿ ಹಾಟೆಸ್ಟ್ ಡ್ಯೂರಿಂಗ್ ದಿ ಸಮ್ಮರ್. ಏನು ಸನ್ ತುಂಬ ಬ್ರೈಟ್ ಆಗಿರ್ತಾನೆ, ತುಂಬ ಹಾಟ್ ಆಗಿರ್ತಾನೆ ಆ ಒಂದು ಟೈಮಲ್ಲಿ. ದ ಏರ್ ಈಸ್ ವಾರ್ಮ್ ಆ್ಯಂಡ್ ಡ್ರೈ. ಹಾಗೆಯೇ ಆ ಒಂದು ಟೈಮಲ್ಲಿ ಏರ್ ಅಂತಕ್ಕಂಥದ್ದು ಹೇಗಿರುತ್ತೆ ಅಂದರೆ ವಾರ್ಮ್ ಅಂದರೆ ಬಿಸಿಯಾಗಿರುತ್ತೆ, ಜೊತೆಗೆ ಒಣ ಹವಾಮಾನವನ್ನು ಒಳಗೊಂಡಿರುತ್ತೆ. ಸೊ ಗಾಳಿ ಬೀಸಿದ್ರೆ ನಮಗೆ ಮೈ ಆ ಬೀಸಿದಂಥ ಗಾಳಿ ನಮ್ಮ ಒಂದು ಮೈಗೆ ತಾಕದೆ ಏನನ್ನಿಸುತ್ತೆ, ತುಂಬಾ ಬಿಸಿ ಅನಿಸುತ್ತೆ. ಅದೇ ಚಳಿಗಾಲದಲ್ಲಿ ನಮ್ಗೆ ಗಾಳಿ ಬೀಸಿದಾಗ ತಂಪು ಅನಿಸುತ್ತೆ, ಹೌದಲ್ವಾ? ಅಂದರೆ ಇದೇನೇ ವಾರ್ಮ್ ಮತ್ತು ಏನು ಕ್ಲೌಡ್ಗೆ ಇರತಕ್ಕಂತಹ ಒಂದು ಡಿಫ್ರೆನ್ಸ್. ವಿ ಲೈಕ್ ಟು ಸ್ಟೇ ಇಂಡೋರ್ ವೇರ್ ಇಟ್ ಈಸ್ ಕೂಲ್ ಬಿಕಾಸ್ ಆಫ್ ಫ್ಯಾನ್ಸ್, ಕೂಲರ್ ಆರ್ ಏರ್ ಕಂಡೀಷನ್ಸ್. ಸೊ ಈ ಒಂದು ಟೈಮಲ್ಲಿ ನಾವು ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ತುಂಬ ಬಿಸಿಲಿರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಆ ಒಂದು ಟೈಮಲ್ಲಿ, ಸೊ ಮನೆ ಒಳಗಡೆ ಇರೋದಕ್ಕೆ ಇಷ್ಟಪಡ್ತೀವಿ. ಅದರಲ್ಲೂ ಮನೆಯಲ್ಲಿ ಫ್ಯಾನ್ ಇದ್ದರೆ ಸೊ ಫ್ಯಾನ್ ಕೆಳಗಡೆ ಇರೋದಕ್ಕೆ ಇಷ್ಟಪಡ್ತೀವಿ. ಹಾಗೆಯೇ ಕೂಲರ್ ಇರ್ಬೋದು, ಏರ್ ಕಂಡೀಷನರ್, ಸೊ ಇವುಗಳ ಕೆಳಗಡೆ ಇರೋದಕ್ಕೆ ನಾವು ಆಸೆಯನ್ನು ಪಡ್ತೀವಿ. ಸೊ ಯಾವ ಒಂದು ಸೀಸನಲ್ಲಿ, ಸಮ್ಮರ್ ಸೀಸನಲ್ಲಿ. ವಿ ವಿಯರ್ ಲೈಟ್ ಕಾಟನ್ ಕ್ಲಾತ್ ಆ್ಯಂಡ್ ಎಂಜಾಯ್ ಹ್ಯಾವಿಂಗ್ ಕೂಲ್ ಡ್ರಿಂಕ್ಸ್. ಸೊ ನಾವು ಈ ಒಂದು ಟೈಮಲ್ಲಿ ಎಂತಹ ಒಂದು ಉಡುಪುಗಳನ್ನು ಅಥವಾ ಕ್ಲಾತ್ಗಳನ್ನು ಹಾಕ್ಕೊಳ್ತೀವಿ ಅಂದರೆ ಕಾಟನ್ ಡ್ರೆಸ್ಗಳನ್ನು ಹಾಕ್ಕೊಳ್ತೀವಿ, ಹೌದಲ್ವಾ? ಸೊ ಕಾಟನ್ ಡ್ರೆಸ್ಗಳನ್ನೇ ನಾವು ಏನಕ್ಕೆ ಹಾಕ್ಕೊತೀವಿ ಅಂದರೆ, ಕಾಟನ್ ಡ್ರೆಸ್ಗಳು ಈ ಒಂದು ಸೂರ್ಯನಿಂದ ಬರ್ತಕ್ಕಂಥ ತಾಪಮಾನವನ್ನು ಹೀರ್ಕೊಳ್ಳೋದಿಲ್ಲ, ಬದಲಿ ರಿಫ್ಲೆಕ್ಷನ್ ಮಾಡ್ತವೆ. ಸೊ ಅದಕ್ಕೋಸ್ಕರ ನಾವು ಈ ಒಂದು ಟೈಮಲ್ಲಿ ಕಾಟನ್ ಕ್ಲಾತ್ಗಳನ್ನು ನಾವು ವೇರ್ ಮಾಡ್ತೀವಿ. ಆ್ಯಂಡ್ ಎಂಜಾಯಿಂಗ್ ಹ್ಯಾವಿಂಗ್ ಕೂಲ್ ಡ್ರಿಂಕ್ಸ್. ಸೊ ಈ ಒಂದು ಟೈಮಲ್ಲಿ ನಾವು ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಲಿಕ್ಕೆ ಹೆಚ್ಚು ಇಷ್ಟಪಡ್ತೀವಿ. ಸೊ ನೀವು ಸಹ ಇದೆಲ್ಲ ಅನುಭವಿಸಿರ್ತೀರ, ನಿಮಗೆ ಅನುಭವ ಬಂದಿರುತ್ತೆ. ಸೊ ಮನೆಯಲ್ಲಿ ಕೂಲ್ ಡ್ರಿಂಕ್ಸ್ಗಳೇನಾದ್ರಿದ್ರೆ ತೊಗೊಂಡು ಕುಡಿಯೋದು, ಹೌದಲ್ವಾ? ಫ್ಯಾನ್ ಇದ್ದರೆ ಫ್ಯಾನ್ ಕೆಳಗಡೆ ಕೂತ್ಕೊಂಡಿರ್ತೀರ, ಸೊ ಹೊರಗಡೆ ಎಲ್ಲೂ ಹೋಗಕ್ಕೆ ಇಷ್ಟಪಡೋದಿಲ್ಲ. ಸೊ ಈ ರೀತಿ ಹಾಗೆಯೇ ತುಂಬ ಗ್ರ್ಯಾಂಡಾಗಿರೋ ಡ್ರೆಸ್ಗಳನ್ನ ಹಾಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ, ಸಿಂಪಲ್ ಕ್ಲಾತ್ಗಳನ್ನ ಹಾಕೊಳ್ಳಿಕ್ಕೆ ಇಷ್ಟಪಡೋದು. ಸೊ ಇದೆಲ್ಲ ಯಾವ ಒಂದು ಸೀಸನ್ ಲಕ್ಷಣಗಳು ಅಂತೇಳಿದ್ರೆ, ಸಮ್ಮರ್ ಸೀಸನ್ನ ಒಂದು ಫ್ಯೂಚರ್ಸ್ಗಳು. ಸೊ ಅದೇ ರೀತಿ ನೆಕ್ಸ್ಟ್ ಒನ್ ಮಾನ್ಸೂನ್. ಸೊ ಮಾನ್ಸೂನ್ ಸೀಸನ್ನ ಒಂದು ಫ್ಯೂಚರ್ಸ್ಗಳನ್ನು ನೋಡೋಣ. ದ ರೈನಿ ಸೀಸನ್ ಇಸ್ ಕಾಲ್ಡ್ ಮಾನ್ಸೂನ್ ಇನ್ ಇಂಡಿಯಾ. ಸೊ ಯಾವ ಒಂದು ಪೀರಿಯಡಲ್ಲಿ ರೈನ್ ಬರುತ್ತೋ ಆ ಒಂದು ಸೀಸನನ್ನು ನಾವು ರೈನಿ ಸೀಸನ್ ಅಂತ ಕರಿತೀವಿ. ವಿ ಯೂಸ್ ರೈನ್ ಕೋಟ್ ಆ್ಯಂಡ್ ಅಂಬ್ರೆಲಾಸ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ಸ್ ಫ್ರಮ್ ದಿ ರೈನ್. ಸೊ ಈ ಒಂದು ಟೈಮಲ್ಲಿ ನಾವು ರೈನಿ ಸೀಸನಲ್ಲಿ ಏನು ಮಾಡ್ತೀವಿ, ಸೊ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಮಾಡ್ಕೋತೀವಿ ಅಂತೇಳಿದ್ರೆ, ರೈನ್ ಕೋಟ್ ಮತ್ತು ಅಂಬ್ರೆಲಾಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ಮಕ್ಕಳು ನೀವು ಯೂಸ್ ಮಾಡಿರ್ತೀರ ಸ್ಕೂಲಿಗೆ ಬರಬೇಕಾದ್ರೆ. ಸೊ ಅವಾಗ ತಾನೇ ನಿಮಗೆ ಸ್ಕೂಲ್ ಶುರುವಾಗಿರುತ್ತೆ, ಅವಾಗ ತಾನೇ ಸ್ಕೂಲ್ ಶುರುವಾಗಿರೋದ್ರಿಂದ ಸ್ಕೂಲಿಗೆ ಬರಬೇಕಾದ್ರೆ ಏನಾದರೂ ಮಳೆ ಬಂದರೆ ಸೊ ನೀವು ಅಂಬ್ರೆಲಾವನ್ನು ಯೂಸ್ ಮಾಡಿರ್ತೀರ. ಸೊ ಕೆಲವರು ರೈನ್ ಕೋಟನ್ನು ಯೂಸ್ ಮಾಡಿರ್ತೀರ. ಸೊ ಅದೇ ರೀತಿ ಮನೆಗೂ ಸ್ಕೂಲಿಂದ ಮನೆಗೆ ಹೋಗ್ಬೇಕು ಮಳೆ ಬಂದರೆ, ಸೊ ರೈನ್ ಕೋಟು ಯೂಸ್ ಮಾಡೋದು, ಅಥವಾ ತಂದಿಲ್ಲ ಅಂದರೆ ಸ್ಕೂಲಲ್ಲಿ ಉಳ್ಕೊಳ್ಳೋದು. ಸೊ ಈ ರೀತಿ ಎಲ್ಲ ಒಂದು ಸಿಚುವೇಶನ್ಸ್ಗಳನ್ನು ಅನುಭವಿಸಿರ್ತೀರ. ಸೊ ಆ ಒಂದು ರೈನ್ ಬರ್ತಕ್ಕಂತಹ ಒಂದು ಸಮಯವನ್ನು ನಾವು ರೈನಿ ಸೀಸನ್ಸ್ ಅಂತ ಕರಿತೀವಿ. ಸೊ ಇದಿಷ್ಟು ಮಾನ್ಸೂನ್ನ ಒಂದು ಲಕ್ಷಣಗಳು. ನೆಕ್ಸ್ಟ್ ಒನ್ ಆಟಮನ್. ಸೊ ಆಟಮನ್ ಇಸ್ ಅ ಸೀಸನ್ ದಟ್ ಈಸ್ ಎ ನೈದರ್ ಹಾಟ್ ನಾರ್ ಕೋಲ್ಡ್. ಸೊ ಆಟಮನ್ ಸೀಸನ್ ಅಂದರೆ ಇಟ್ಸ್ ಎ ಹಾಟ್ ಆರ್ ಕೋಲ್ಡ್. ಇಲ್ಲಿ ಹೆಚ್ಚು ತಂಪಾಗೂ ಇರೋದಿಲ್ಲ, ಜೊತೆ ಹೆಚ್ಚು ಹಾಟ್ ಆಗೂ ಸಹ ಇರೋದಿಲ್ಲ. ಸೊ ಇಲ್ಲಿ ಈ ಒಂದು ಸೀಸನ್ ಲಕ್ಷಣ ಏನಂದರೆ, ಇಟ್ಸ್ ಎ ಸೀಸನ್ ಆಫ್ಟರ್ ದಿ ಮಾನ್ಸೂನ್. ಇದು ಮಾನ್ಸೂನ್ ಸೀಸನ್ ನಂತರ ಬರ್ತಕ್ಕಂತಹ ಒಂದು ಸೀಸನ್ ಆ್ಯಂಡ್ ಬಿಫೋರ್ ವಿಂಟರ್, ಜೊತೆಗೆ ಚಳಿಗಾಲದ ಹಿಂದೆ, ಚಳಿಗಾಲಕ್ಕೂ ಮುಂಚೆನೆ, ಹಾಗೆಯೇ ಮಾನ್ಸೂನ್ ನಂತರ ಬರ್ತಕ್ಕಂತಹ ಒಂದು ಸೀಸನ್.
ಟ್ರೀಸ್ ಶೇಡ್ ದೇರ್ ಲೀವ್ಸ್ ಇನ್ ದಿಸ್ ಸೀಸನ್. ಸೊ ಈ ಒಂದು ಆಟಮನ್ ಸೀಸನ್